ರಾಜ್ಯದ ಕರಾವಳಿ ಭಾಗಕ್ಕೆ ಮುಂಗಾರು ಮಳೆ ಕಾಲಿಟ್ಟಿದೆ. ಆದರೆ ಮಲೆನಾಡು ಭಾಗದಲ್ಲಿ ವರ್ಷಧಾರೆ ಚುರುಕುಗೊಂಡಿಲ್ಲ, ಸಂಪೂರ್ಣ ದುರ್ಬಲಗೊಂಡಿದೆ. ಮಳೆಗಾಲ ಪ್ರಾರಂಭದ ಜೂನ್ ತಿಂಗಳ ಮಧ್ಯಂತರ ಕಳೆದರೂ ನಿರೀಕ್ಷಿತ ಪ್ರಮಾಣದಲ್ಲಿ ವರ್ಷಧಾರೆಯಾಗುತ್ತಿಲ್ಲ. ಬೇಸಿಗೆ ಕಾಲದ ಬಿಸಿಲ ತಾಪ ಮಳೆಗಾಲದಲ್ಲಿಯೂ ಮುಂದುವರೆದಿದೆ. ಇದರಿಂದ ಕೃಷಿ ಚಟುವಟಿಕೆ ಏರುಪೇರಾಗುವಂತೆ ಮಾಡಿದೆ. ಕೆರೆ ಕಟ್ಟೆ ಜಲಾಶಯಗಳ ನೀರಿನ ಸಂಗ್ರಹದಲ್ಲಿ ಭಾರಿ ಇಳಿಕೆ ಕಂಡು ಬರಲಾರಂಭಿಸಿದೆ. ಇತ್ತೀಚೆಗೆ ಅರಬ್ಬಿ ಸಮುದ್ರದಲ್ಲಿ ಕಾಣಿಸಿಕೊಂಡ ಬಿಫೋರ್ ಜಾಯ್ ಚಂಡಮಾರುತವು ಮುಂಗಾರು ಮಳೆಯಲ್ಲಿ ಏರುಪೇರಾಗುವಂತೆ ಮಾಡಿದೆ. ತೇವಾಂಶ ಭರಿತ ಮೋಡಗಳನ್ನು ಸೆಳೆದುಕೊಂಡ ಪರಿಣಾಮ ಮಳೆ ಮಾರುತಗಳು ದುರ್ಬಲಗೊಂಡಿದ್ದು ಇದರಿಂದ ಮಳೆಯ ಮೇಲೆ ಪರಿಣಾಮ ಬೀರುವಂತಾಗಿದೆ ಎಂದು ಹವಾಮಾನ ಇಲಾಖೆ ಮೂಲಗಳು ಹೇಳುತ್ತವೆ. ಮಳೆಯ ತೀವ್ರ ಕೊರತೆಯಿಂದ ಕೃಷಿ ಚಟುವಟಿಕೆ ಸ್ತಬ್ಧಗೊಂಡಿದೆ. ಮೆಕ್ಕೆಜೋಳ ಮತ್ತಿತರ ಬೆಳೆಗಳ ಬಿತ್ತನೆ ಕಾರ್ಯ ವಿಳಂಬವಾಗಿದೆ. ಮತ್ತೊಂದೆಡೆ ತೋಟಗಳಲ್ಲಿ ಬೆಳೆಗಳ ರಕ್ಷಣೆಗೂ ರೈತರು ಹರಸಾಹಸ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮುಂದಿನ ಕೆಲ ದಿನಗಳಲ್ಲಿ ಮಳೆಯಾಗದಿದ್ದರೆ ಹಲವೆಡೆ ಕುಡಿಯುವ ನೀರಿಗೂ ತೀವ್ರ ಸ್ವರೂಪದ ಹಾಹಾಕಾರ ಎದುರಾಗುವ ಆತಂಕ ಎದುರಾಗಿದೆ. ಒಟ್ಟಾರೆ ಮುಂಗಾರು ಮಳೆ ವಿಳಂಬದ ಪರಿಣಾಮ ನಾಗರಿಕರ ಮೇಲೆ ಬೀರಲಾರಂಭಿಸಿದ್ದು ವರ್ಷಧಾರೆಗಾಗಿ ನಾಗರಿಕರು ಪ್ರಾರ್ಥಿಸುವಂತಾಗಿದೆ.